ಅಕ್ಕಿ ಕದನದ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಹ್ಯಾಕ್ ಪಾಲಿಟಿಕ್ಸ್. ಕೇಂದ್ರದಿಂದ ಸರ್ವರ್ ಹ್ಯಾಕ್ ಅಂದ್ರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿಗೆ ಈಗ ಪ್ರತಾಪ್ ಸಿಂಹ ಈ ಬಗ್ಗೆ ತಿರುಗಿ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಂತೆಂಥ ಸಚಿವರಿದ್ದಾರೆ, ಯಾರಾದರೂ ಸರ್ವರ್ ಹ್ಯಾಕ್ ಮಾಡ್ತಾರೆ? ಸಿದ್ದರಾಮಯ್ಯ ಅವರೇ ಸಚಿವರಿಗೆ ಮಾತನಾಡೋ ಕಲಿಸಿ ಅಂತ ಸತೀಶ್ ಜಾರಕಿಹೊಳಿಗೆ ತಿರುಗಿ ಇಟ್ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಹೇಗೆ ಮಾತನಾಡಬೇಕು ಅಂತ ಓರಿಯೆಂಟೇಷನ್ ಮಾಡಿಸಿ ಅಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಎಂತೆಂಥ ಸಚಿವರಿದ್ದಾರೆ, ಅವರಿಗೆ ಏನರ ಬಗ್ಗೆನೋ ಅರಿವಿಲ್ದಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗ್ಬಿಡುತ್ತೆ ಸರ್. ದಯವಿಟ್ಟು ಅವರಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಮಾಡಿ, ಸ್ವಲ್ಪ ಸಾರ್ವಜನಿಕವಾಗಿ ಏನು ಮಾತಾಡಬೇಕು ಬಿಡಬೇಕು. ಈ ಥರ ಅಸಂಬದ್ಧವಾದ ಹೇಳಿಕೆ ಕೊಟ್ಟರೆ ನಾವು ರಾಜಕಾರಣಕ್ಕೆ ಅಂತೆಲ್ಲ ಕರ್ನಾಟಕದ ಮರ್ಯಾದೆ ಹೋಗ್ಬಿಡುತ್ತೆ. ಕಂಪ್ಯೂಟರ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ, ಯಾರೋ ಸರ್ವರ್ನ ಹ್ಯಾಕ್ ಮಾಡ್ತಾರೆ, ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಿದ್ರೆ ಈ ಥರ ಎಲ್ಲ ಮಾತಾಡೋಕೆ ಹೋಗುವಂಥದ್ದು ಬೇಡ. ನಾನು ಸತೀಶ್ ಜಾರಕಿಹೊಳಿ ಅವರಲ್ಲೂ ಹೇಳ್ತೀನಿ, ಯಾಕಂದರೆ ನೀವು ನಮ್ಮ ರಾಜಕಾರಣ ಏನೇ ಇರ್ಬೋದು, ನೀವು ಕರ್ನಾಟಕದ ಒಬ್ಬರು ಗೌರವಾನ್ವಿತ ಸಚಿವರು, ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿ ನೀವು. ಹಾಗಾಗಿ ಈ ರೀತಿ ಹೇಳಿಕೆ ಕೊಡುವಾಗ ಏನೋ ಯಾರ ಮೇಲೋ ದೋಷಾರೋಪಣೆ ಮಾಡೋದಕ್ಕೋಸ್ಕರವಾಗಿ ಏನೇನೋ ಮಾತಾಡಿಬಿಟ್ಟು ಒಂದು ರೀತಿ ಮುಜುಗರಕ್ಕೊಳಗಾಗುವಂಥದ್ದು ಬೇಡ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.